ಅಳಿಂದ್ರೆ ಪ್ರತಾಪ್ ಇಲ್ಲಿ ಅಳಿಂದ್ರೆ ಇಲ್ಲಿ ಅವರಿಬ್ರು ಅಶ್ವಿನ್ ರೂಮ್ನಲ್ಲಿ ಇದ್ದಾರೆ ಹೌದಾ ಸರಿ ಸರಿ ಕಲ್ಪನಾ ಅನುಗ್ ಹೂ ಮುಡ್ಸಮ್ಮ ಪ್ರಮೋದ ಮೋರೆ ನಿಮ್ ಮನೆ ಇಡೀ ಸೊಸೆಯನ್ನ ಕರೆದು ಹೂ ಮುಡ್ಸಕ್ಕೇಳಿ ಅದ್ರ ಅವಶ್ಯಕತೆ ಇಲ್ಲ ನನ್ನ ಮಗಳು ಅಳಿಯ ಇದ್ದಾರೆ ಎಲ್ಲ ನೋಡ್ಕೊತಾರೆ ನಿಮ್ ಮನೆ ಮಗಳಿಗೆ ನಾ ಇಡೀ ಸೊಸೆ ಆಶೀರ್ವಾದ ಮುಖ್ಯ ಅದೇ ಸಂಪ್ರದಾಯ ಕೂಡ ಸಂಪ್ರದಾಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ ನೀವು ಸ್ವಲ್ಪ ಸುಮ್ಮನಿರಿ ಬರೆ ಶಾಸ್ತ್ರ ಮಾಡಿ ನಾನ್ ಇಲ್ಲ ಅಂದ್ರೆ ಸಾಕು ನೀನ್ ಬರಿ ತಪ್ಪೇ ಮಾಡ್ತೀಯಲ್ಲ ಪ್ರಮೋದ ವಾಟ್ಸ್ ರಾಂಗ್ ವಿತ್ ಯು ಅಕ್ಕ ನಾನು ಈ ಮನೆ ಹಿರಿಯಳು ನನ್ನ ಬಿಟ್ಟು ನೀನು ಈ ಫಂಕ್ಷನ್ ಶುರು ಮಾಡಿದ್ಯಲ್ಲ ನ್ಯಾಯವಾಗಿ ನೋಡಿದ್ರೆ ನಾನೇ ಮೊದಲು ಅನುಗೆ ಹೂ ಮುಡಿಸಬೇಕಾಗಿತ್ತು ಹೌದಾ ಹಾಗಾದ್ರೆ ನೀನ್ ಬೇಗ ಬರಬೇಕಾಗಿತ್ತು ಯಾಕೆ ಲೇಟ್ ಆಗಿ ಬಂದೆ ಅಕ್ಕ ನಿನ್ನ ನ್ಯಾಯ ಚೆನ್ನಾಗಿದೆ ಪ್ರಮೋದ ಹೌದು ನನಗೊಂದು ಡೌಟ್ ಮಧುಮಗ ಬರೋದು 10 ನಿಮಿಷ ಲೇಟ್ ಆದ್ರೆ ನೀನು ಅವನ್ನ ಬದಲಾಯಿಸ್ತೀಯಾ ನಾನು ಬರೋಕ್ಕಿಂತ ಮೊದಲೇ ಫಂಕ್ಷನ್ ಮಾಡೋ ಅಂತ ಅರ್ಜೆಂಟ್ ಏನಿತ್ತು ಕಲ್ಪನಾ ಅತ್ತೆ ನಾನು ಇಲ್ಲದೆ ಹೋದ್ರೂ ಈ ಫಂಕ್ಷನ್ ಎಲ್ಲ ಮಾಡ್ತಾರೆ ನಾನು ಒಂತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಏನ್ ಸೊಸೆ ನಿನ್ ಬಾಯಲ್ಲಿ ಬಾಳ ದೊಡ್ಡ ದೊಡ್ಡ ಮಾತುಗಳು ಬರ್ತಾ ಇದೆಯಲ್ಲ ಯಾಕೆ ನೀನ್ ಸಪೋರ್ಟ್ಗೆ ಬಂದಿದ್ದಾರೆ ಅಂತನಾ ಹಾ ಹಾಗಲ್ಲ ಅತ್ತೆ ಏನೋ ಕಲ್ಪನಾ ಪ್ರಮೋದ ಯಾವಾಗಲೂ ಹೀಗೆ ಬಿಡು ನೀನಾದ್ರೂ ನಿನ್ ಸೊಸೆನ ಶಾಸ್ತ್ರ ಮಾಡೋದಕ್ಕೆ ಕರಿಬೇಕಾಗಿತ್ತು ತಾನೆ ಒಂದ್ ವೇಳೆ ಅವ್ರು ನಿನ್ ಸೊಸೆನ ಕರೀದೇ ಇದ್ದಿದ್ರೆ ಈ ಮಂಟಪದಿಂದ ನೀನು ಹೊರಗೆ ಹೋಗಬೇಕಾಗಿತ್ತು ಪ್ರತಾಪ ನೀನಾದ್ರೂ ಹೇಳಬಾರ್ದ ಸೇವಂತಿ ಬಾ ಅನುಗೆ ಹೂ ಮುಡ್ಸು ನೀನ್ ಯಾಕೆ ಹಿಂಜರಿತಿದ್ಯಾ ಮೊದಲು ಹೋಗಿ ಹೂ ಮುಡ್ಸು ದೊಡ್ಡಜ್ಜಿ ನೀವೇ ಈ ಮನೆ ಹಿರಿಯರು ನೀವು ಮೊದಲು ಆಶೀರ್ವಾದ ಮಾಡಿ ಪ್ರಮೋದ ಕೇಳಿಸ್ಕೊಂಡ್ಯಾ ಸೇವಂತಿ ಚಿಕ್ಕೋಳಾದ್ರೂ ಅವಳಿಂದ ಕಲಿಬೇಕಾದ್ದು ತುಂಬಾ ಇದೆ ಅಕ್ಕ
ಒಳ್ಳೇದಾಗ್ಲಮ್ಮ. ಈ ವಯಸ್ಸಿನಲ್ಲಿ ಒಳ್ಳೆ ಮನಸ್ಸಿಂದ ಆಲೋಚನೆ ಮಾಡಬೇಕು. ನಮ್ಮ ಮನಸ್ಸು ಶುದ್ಧವಾಗಿದ್ರೆ ನಮ್ಮ ಜೀವನನೂ ಚೆನ್ನಾಗಿರುತ್ತೆ. ಪ್ರಮೋದನ್ ಸಪೋರ್ಟ್ ಇದೆ ಅಂತ ಜಾಸ್ತಿ ಮೆರೆಯಕ್ಕೆ ಹೋಗ್ಬೇಡ. ಕಲ್ಪನನ್ ಕಾಲ್ ಹಿಡಿ, ನಿನ್ ಜೀವನ ಚೆನ್ನಾಗಿರುತ್ತೆ. ದೊಡ್ಡತ್ತೆ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಅಯ್ಯೋ, ನಾನು ಅಳ್ತಾ ಇಲ್ಲ, ಕೋಲ್ಡ್ ಜಾಸ್ತಿಯಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾನು ಆಶೀರ್ವಾದ ಮಾಡಿದೆ, ಈಗ ಸೇವಂತಿ ಅನುಗೆ ಆಶೀರ್ವಾದ ಮಾಡಲಿ. ಬಾ ಸೇವಂತಿ, ಅನುಗೆ ಆಶೀರ್ವಾದ ಮಾಡು. ಏನೀಗ ನನ್ನ ಮೊಮ್ಮಗಳು, ಇವಳು ಕಾಲಿಗೆ ಬೀಳ್ಬೇಕಾ? ಇವಳು ಕಾಲಿಗೆ ಬೀಳ್ಬೇಕು ಅನ್ನೋ ಯಾವ ಸಂಪ್ರದಾಯನೂ ಇಲ್ಲ. ಅನು ಬಾಳಕ್ ಬರೋ ಮನೆಗೆ ಸೇವಂತಿ ತಾನೇ ಹಿರಿ ಸೊಸೆ. ಆ ಮರ್ಯಾದೇನಾದ್ರೂ ಕೊಡ್ಬೇಕಲ್ವಾ ಪ್ರಮೋದ? ಎಲ್ರ ಆಶೀರ್ವಾದದಿಂದ ಈ ಮದ್ವೆ ಚೆನ್ನಾಗ್ ನಡಿಬೇಕು ಅಂತ ನೀನೇ ತಾನೇ ಆಸೆ ಪಡ್ತಿದ್ಯಾ? ಸರಿ ಸರಿ, ನೀನ್ ಹೇಳಿದ್ನೇನೋ ಒಪ್ಕೋತೀನಿ. ಅಲ್ಲ, ಇವಳು ಇಲ್ಲಿದ್ದಾಳೆ, ಇವಳು ಗಂಡನು ಬಂದಿದ್ದಾನೆ ತಾನೆ. ಎಲ್ಲಿ ಅವನು? ಅವನಿದ್ರೆ ತಾನೆ ಜೊತೆ ನಿಂತ್ಕೊಂಡು ಆಶೀರ್ವಾದ ಮಾಡಕ್ಕಾಗೋದು. ಸರಿ ಸರಿ, ಅವನ್ನ ಬರಕ್ ಹೇಳು. ಸೇವಂತಿ, ಅರ್ಜುನ್ನ ಕರಿಯಮ್ಮ. ಸೇವಂತಿ, ಅರ್ಜುನ್ನ ಕರಿಯಮ್ಮ. ಅಜ್ಜಿ, ಅದು ಅವರು. ಅಕ್ಕ, ಇವಳನ್ನ ನಂಬ್ಕೊಂಡು ನೀನ್ ವೀರಾವೇಶದಿಂದ ಮಾತಾಡಿದ್ದು ಸಾಕು. ಏನು ಬಂದವರಿಲ್ಲ, ಇನ್ನು ಶಾಸ್ತ್ರಗಳು ಮಾಡ್ಬೇಕು. ಬೇಕಾದಷ್ಟು ಶಾಸ್ತ್ರಗಳಿದೆ, ಫಂಕ್ಷನ್ ಚೆನ್ನಾಗಾಗ್ಬೇಕು. ಅವನೆಲ್ಲಿದ್ದಾನೆ ಬರೋದಿಕ್ಕೆ? ನಾನು ಇಲ್ಲಿದ್ದೀನಿ.